ನಮಸ್ಕಾರ ಸ್ನೇಹಿತರೆ, ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಹಾಗೆ ಅವಲಕ್ಕಿನ ಬಳಸ್ಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲಿಗೆ ಅರ್ಧ ಕಪ್ ಅವಲಕ್ಕಿಯನ್ನು ತಗೊಂಡಿದ್ದೀನಿ. ನಾವು ಮಾಮೂಲಿಯಾಗಿ ಅವಲಕ್ಕಿ ಮಾಡ್ತೇವಲ್ಲ, ಅದನ್ನು ತಗೊಂಡು ಎರಡು ಸಲ ವಾಶ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ನೆನೆಸಿ ಇಟ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ಇವಾಗ ಇಲ್ಲಿ ನಾನು 2 ಬೇಯಿಸಿದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಂಡಾದಮೇಲೆ ನಾವು ನೆನೆಸಿಟ್ಟ ಅವಲಕ್ಕಿ ನೀರನ್ನು ಚೆನ್ನಾಗಿ ಬಸಿದು ಅದನ್ನು ಕೂಡ ಇದರಲ್ಲಿ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ 1 ಮೀಡಿಯಂ ಸೈಜ್ನಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಹಾಗೆ 1 ದಪ್ಪ ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶೇಂಗಾ ಪೌಡರನ್ನು ಹಾಕೊಳ್ತಾ ಇದ್ದೀನಿ. ತರಿ ತರಿಯಾಗಿ ರುಬ್ಬಿದ್ರೆ ಸಾಕು. ಹಾಗೆ 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕಿದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನು ಬೈಂಡಿಂಗ್ಗೋಸ್ಕರ ಹಾಕೊಳ್ತಾ ಇದ್ದೀನಿ. ಹಾಗೆ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ತಾ ಇದ್ದೀನಿ. ಉಪ್ಪು ಖಾರ ನೀವು ನೋಡಿ ಇನ್ನೊಂದು ಸ್ವಲ್ಪನೂ ಹಾಕ್ಕೊಳ್ಬೋದು. ಇವಾಗ ಹೀಗೆ ಬೈಂಡಿಂಗ್ ಮಾಡಿದರೆ ಅದು ಚೆನ್ನಾಗಿ ಕ್ರ್ಯಾಕ್ಸ್ ಇಲ್ಲದೆ ಇರೋ ಥರ ಬಂದರೆ ಅದು ಚೆನ್ನಾಗಿ ಆಗಿದೆ ಅಂತ ಅರ್ಥ. ಇಲ್ಲಿ ಒಂದು ಸ್ವಲ್ಪ ನನಗೆ ಕ್ರ್ಯಾಕ್ಸ್ ಬಂದಿತ್ತು, ಹಾಗಾಗಿ 1/2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಜಾಸ್ತಿ ಹಾಕ್ಕೊಂಡಿದ್ದೆ. ಇವಾಗ ಇದರ ಮಿಕ್ಸರ್ ರೆಡಿಯಾಗಿದೆ. ನಾನಿಲ್ಲಿ ಇದನ್ನು ಒಂದು ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಚಪ್ಪಟೆ ಆಕಾರವಾಗಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ಹೀಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1 ಬೌಲನ್ನು ತಗೊಂಡಿದ್ದೀನಿ. ಅದರಲ್ಲಿ 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಅದಕ್ಕೆ 1/4 ಕಪ್ನಷ್ಟು ನೀರನ್ನು ಹಾಕಿ ಅದನ್ನು ಸ್ಲರಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಾಡಿಟ್ಕೊಂಡಿರೋ ಮಿಕ್ಸರ್ನ ಇದರಲ್ಲಿ ಅದುಕೊಂಡು ಅದನ್ನು ನಾನು ಸಣ್ಣ ರವದಲ್ಲಿ ಡಿಪ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ರವಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರನ್ನು ಸೇರಿಸ್ಕೋಬಹುದು. ರುಚಿ ಏನಾದರೂ ಒಂದು ಸ್ವಲ್ಪ ಉಪ್ಪು ಖಾರ ಕಡಿಮೆ ಇದ್ದರೆ ನೀವು ರವದಲ್ಲಿ ಸೇರಿಸ್ಕೊಳ್ಬಹುದು. ಹೀಗೆ ಡಿಪ್ ಮಾಡಿಕೊಂಡು ಎಲ್ಲವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಎಣ್ಣೆಯನ್ನು ಕಾಯಕ್ಕಿಟ್ಟಿದ್ದೀನಿ. ಮೀಡಿಯಂ ಹಾಟ್ ಆಯಿಲ್ನಲ್ಲಿ ನಾವು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಕ್ರಿಸ್ಪಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಇದು ಮೇಲೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ತುಂಬ ಹೈ ಫ್ಲೇಮ್ನಲ್ಲಿ ಇಡೋದು ಬೇಡ, ಯಾಕೆಂದರೆ ಮೇಲೆ ಸೀದ್ ಹೋಗ್ಬಿಡುತ್ತೆ. ಇವಾಗ ಇದನ್ನು ನಾನು ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಲರ್ ಕೂಡ ಇದು ಚೆನ್ನಾಗಿ ಬಂದಿದೆ, ಒಳಗಡೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ನೀವು ಇದನ್ನು ಶ್ಯಾಲೋ ಫ್ರೈ ಕೂಡ ಮಾಡ್ಕೋಬಹುದು. ಇವಾಗ ಇದು ಆಗಿದೆ, ನಾನು ತೆಗೆದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಇದನ್ನು ನೀವು ಗ್ರೀನ್ ಚಟ್ನಿ ಹಾಗೆ ಟೊಮೆಟೊ ಕೆಚಪ್ ಜೊತೆನೇ ತಿನ್ನಬೇಕು, ಅಂದರೆ ಅದು ರುಚಿಯಾಗಿ ಇರುತ್ತೆ. ಇವಾಗ ಎಲ್ಲವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.